कर्नाटक चलनचित्र वाणिज्य मंडली मुंदे प्रतिभटने नडीता है। कन्नडिगर रक्षणा वेदिकेयिंद वाणिज्य मंडली मुंदे प्रोटेस्ट नडीता है। कर्नाटक चलनचित्र वाणिज्य मंडली एनिदे कर्नाटक चलनचित्र वाणिज्य मंडलिया मुंदे प्रोटेस्ट नडीता है, प्रतिभटने नडीता है। कन्नडिगर रक्षणा वेदिकेयिंद वाणिज्य मंडली मुंदे प्रतिभटने नडीता इरुवंतद्दु कन्नडिगर रक्षणा वेदिके कावेरिया बग्गे ध्वनि एत्तद कन्नड चलनचित्र नटर विरुद्ध धिक्कार धिक्कार आक्रोशद धिक्कार अंतिद्दारे। कन्नड चित्ररंगद एल्ला नटर विरुद्ध आक्रोशद मातुगळु केळि बर्ता इदे। कन्नड नटर विरुद्ध सोशियल मीडियादल्लि पोस्ट केळि बर्ता इवे। कावेरी बग्गे ध्वनि एत्तद कन्नड नटर विरुद्ध धिक्कार कूगि आक्रोश अवरु आग्ता इद्दारे। कन्नड पर संघटने शिवराज कुमार यश दर्शन सुदीप सेरी हलवु नटर पोस्ट वायरल आगता है। स्टार नटर एल्लिद्दारे, निम्मन्न स्टार माडिदवरु इदे राज्यद जनते अंत राज्यद जनते संकष्टदल्लिद्दारे। अन्नदात दिन कळेदंते आत्महत्येगे शरण आगता इद्दाने। इंत संदर्भदल्लि नीवु ध्वनि एत्तिल्ल अंत अंद्रे ನಿಮಗೆ ಸ್ಟಾರ್ ಗಿರಿ ಕೊಟ್ಟಿದ್ದು ನಮ್ಮ ತಪ್ಪು ಅನ್ನುವ ರೀತಿಯಲ್ಲಿ ಆಕ್ರೋಶಗಳು ಹೊರಬರ್ತಾ ಇದೆ। ಧಿಕ್ಕಾರ ಧಿಕ್ಕಾರ ಕನ್ನಡ ಚಿತ್ರರಂಗದ ನಾಯಕರಿಗೆ ಧಿಕ್ಕಾರ ಅನ್ನುವಂತ ಮಾತುಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಾ ಇದೆ। ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ವಾಣಿಜ್ಯ ಮಂಡಳಿ ಮುಂದೆ ಪ್ರೊಟೆಸ್ಟ್ ಆರಂಭವಾಗಿದೆ। ನಮ್ಮ ನಾಯಕರ ತುಟಿಗಳು ಯಾಕೆ ಬಿಸ್ತಾ ಇಲ್ಲ? ಚಿತ್ರರಂಗದ ನಾಯಕರ ತುಟಿಗಳು ಯಾಕಿನ್ನು ಬಿಚ್ಚಿ ಮಾತನಾಡುತ್ತಾ ಇಲ್ಲ? ಕಾವೇರಿಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೋರಾಟ ಆರಂಭವಾಗಿದೆ। ಧಿಕ್ಕಾರ ಧಿಕ್ಕಾರ ಅಂತ ಚಿತ್ರರಂಗದ ವಿರುದ್ಧ ಧಿಕ್ಕಾರದ ಕೂಗುಗಳು ಕೇಳಿ ಬರ್ತಾ ಇವೆ। ಎಲ್ಲಾ ನಟರ ವಿರುದ್ಧ ಆಕ್ರೋಶ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ? ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರತಕ್ಕಂತ ಪೋಸ್ಟ್ಗಳು ಇವು। ಕಾವೇರಿ ಬಗ್ಗೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಆಗ್ತಾ ಇದೆ ಕನ್ನಡ ಪರ ಸಂಘಟನೆಗಳು। ಸದಾ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ ನನ್ನೊಟ್ಟಿಗೆ ಜಾಯಿನ್ ಆಗ್ತಿದ್ದಾರೆ। ಎಸ್ ವಿನೋದ್, ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದ್ರೂ ಕನ್ನಡ ಚಿತ್ರರಂಗದ ನಾಯಕರು ಧ್ವನಿ ತುಟಿ ಬಿಚ್ಚುತ್ತಾ ಇಲ್ಲ। ಈ ವಿಚಾರವಾಗಿ ಈಗ ತುಂಬಾ ದೊಡ್ಡ ಮಟ್ಟಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ। ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನಗಳು ಆರಂಭವಾಗಿದೆ। ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್? ಹೌದು ಸರ್, ಏನಾಗ್ತಿದೆ ಅಂದ್ರೆ ಇದು ಕಾದರ ವಿಷಯಕ್ಕೆ ಏನು ರಾಜ್ಯ ಚಲನಚಿತ್ರ ಮಂಡಳಿ ಆಗ್ಲಿ ಮತ್ತೆ ನಟ ನಟಿಯವರು ಮತ್ತೆ ಹಿರಿಯ ಮುಖಂಡರು ಮತ್ತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವುದೇ ರೀತಿ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ। ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಏನು ಬರ ಘೋಷಣೆ ಆಗಿದೆ 196 ರಾಜ್ಯ ಅಂದ್ರೆ ತಾಲೂಕುಗಳನ್ನ ಬರ ಇದ್ರು ಮತ್ತೆ ಕಾವೇರಿ ಪಾತ್ರದಲ್ಲಿ ನೀರಿನ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ, ನೀರೇ ಇಲ್ಲ ಬಹಳ ಅಂದ್ರೆ ಕೆಆರ್ಎಸ್ ಡ್ಯಾಮ್ ಬಳಿ। ಈ ಒಂದು ವಿಷಯಕ್ಕೆ ಯಾಕೆ ಈ ನಟರು ಅಂದ್ರೆ ಮಲ್ಟಿ ಸ್ಟಾರ್ ನಟರು ಯಾಕಂದ್ರೆ ಈಗ ಕನ್ನಡದಲ್ಲಿ ಗುರುತಿಸಿಕೊಳ್ಳಲು ಸುದೀಪ್ ಆಗಿರ್ಲಿ, ದರ್ಶನ್ ಆಗಿರ್ಲಿ, ಈಗ ಯಶ್ ಆಗ್ಲಿ, ಬೇರೆ ವಿವಿಧ ಭಾಷೆಗಳಲ್ಲಿ ಚಲನಚಿತ್ರ ಮಾಡಿದ್ದಾರೆ। ಹೀಗಾಗ್ಬಿಟ್ಟು ಇವರು ಯಾಕೆ ತಮ್ಮ ಸ್ವಂತ ನೆಲೆ ಸ್ವಂತ ತಾಯಿಗಳಿಗೆ ಯಾಕೆ ಬೆಂಬಲ ತೋರಿಸ್ತಿಲ್ಲ? ಏನ್ ಮಾಡ್ತಿದ್ರು? ಯಾಕೆ ತಮ್ಮ ಸ್ವಯಂ ಹಿತಾಸಕ್ತಿ ನೋಡ್ತಾರೆ ಹೊರತು ರಾಜ್ಯದ ಜನತೆ ಮತ್ತೆ ರಾಜ್ಯದ ಹಿತಾಸಕ್ತಿ, ರಾಜ್ಯದಲ್ಲಿ ಇರ್ತಕ್ಕಂಥ ಬರಗಾಲ ಮತ್ತೆ ಬೆಂಗಳೂರಲ್ಲಿ ಇರ್ತಕ್ಕಂಥ ನೀರಿನ ಅಂದ್ರೆ ಸಪ್ರೇಟ್ ಸಮಸ್ಯೆ ಇದೆ, ಇಷ್ಟೆಲ್ಲ ಸಮಸ್ಯೆ ಬಂದ್ರೆ ಯಾಕೆ ಈ ಒಂದು ನಟ ನೋಡಿ ಯಾಕೆ ತುಟಿ ಕಿಟಕ ಅಂತಿಲ್ಲ, ಕೇವಲ ರಾಜ್ಯ ನಾಯಕರು ಮಾತ್ರ ಧ್ವನಿ ಹೇಳ್ಬೇಕಾ? ಅದಕ್ಕೆ ಈಗ ಒಂದು ಈ ಒಂದು ವಿಚಾರಗಳು ಇಟ್ಕೊಂಡು ಏನು ಕನ್ನಡಪುರ ಸಂಘಟನೆ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಹೋಗಿ ಪ್ರತಿಭಟನೆ ಮಾಡಿದ್ರು। ಈಗಾಗಲೇ ಏನು ಹೋಗಿ ಮಲ್ಟಿ ಸ್ಟಾರ್ ನಟರ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಹಾಗೆ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಈಗ ಇನ್ನೂ ಹಲವಾರು ಒಂದು ಭಾವಚಿತ್ರಕ್ಕೆ ಒಂದು ಕಪ್ಪು ಕಪ್ಪು ಮಾರ್ಕ್ ಹಾಕ್ಬಿಟ್ಟು ಇನ್ ಪ್ರತಿಭಟನೆ ಮಾಡ್ತಿದ್ದಾರೆ। ಈಗಾಗಲೇ ಏನು ಚಲನಚಿತ್ರ ಮಂಡಳಿಯಲ್ಲಿ ಎಲ್ಲಾ ರೀತಿ ಭದ್ರತೆಯನ್ನು ಪೊಲೀಸ್ ಇಲಾಖೆ ಮಾಡಿದೆ, ಅದಕ್ಕೆ ಐತಿಹಾಸಿಕ ಘಟನೆ ನಡೆದಂತೆ ಮತ್ತೆ ಏನು ಸಮಸ್ಯೆಗಳು ಆಗದೆ ಅಂತೇಳಿ ಪೊಲೀಸ್ ಇಲಾಖೆ ಎಚ್ಚರಿಸ್ಕೊಂಡ್ರೆ ಹಾಗೇನೆ ಏನು ಇವ್ರು ದಿಕ್ಕರಂತ ಅಷ್ಟೇ ಇದು ಕೂಗ್ತಿದ್ದಾರೆ। ಯಾಕಂದ್ರೆ ಕನ್ನಡ ಪರ ಧ್ವನಿ ಎತ್ತಿಗೆ ಯಾವ ನಟನೂ ಧ್ವನಿ ಎತ್ತಿದ್ರ ಹೀಗಾಗಿ ಒಂದು ಏನು ಕನ್ನಡ ಪರ ಸಂಗತ ಅಂದ್ರೆ ಆಬ್ವಿಯಸ್ಲಿ ಇದು ಏನೊಂದು ಅವ್ರು ಅಪ್ರಚಾರ ಆಗ್ತು ಸಾಮಾನ್ಯನೇ, ಆದ್ರೆ ಈ ಹಿನ್ನೆಲೆ ಆದ್ರೂ ಈ ವಿಷಯ ಬಗ್ಗೆ ಅಂದ್ರೆ ಕಾವೇರಿ ವಿಷಯ ಬಗ್ಗೆ ಜನ ಬಾಯಿ ಬಿಡ್ತಾರ ಅಥವಾ ಸ್ಟಾರ್ ನಟರುಗಳು ಬಾಯಿ ಬಿಡ್ತಾರ ಅನ್ನೋದು ಕಾದು ನೋಡ್ಬೇಕಿದೆ। ಎಸ್ ಈ ಹಿಂದೆ ಡಬ್ಬಿಂಗ್ ವಿಚಾರ ಕೇಳಿ ಬಂದಂತ ಸಂದರ್ಭದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು ಚಿತ್ರರಂಗದ ನಾಯಕರೆಲ್ಲರೂ ಸೇರಿ, ಅದಕ್ಕೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಸಹ ಸಾಥ್ ಕೊಟ್ಟಿದ್ರು। ಅಂದ್ರೆ ಈ ಚಿತ್ರರಂಗದ ನಾಯಕರಿಗೆ ಸಂಕಷ್ಟ ಬಂದಂತ ತಮಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಮಾತ್ರ ಇವರ ಧ್ವನಿಗಳು ಎತ್ತೋದಾ?
ರಾಜ್ಯದ ಅನ್ನದಾತ ಇಡೀ ರಾಜ್ಯದ ಜನತೆ ನೀರಿಗಾಗಿ ಹಾಹಾಕಾರವನ್ನು ಎದುರಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ಧ್ವನಿ ಎತ್ತುವಂತಹ ಮನಸ್ಥಿತಿ ನಾಯಕರಲ್ಲಿಲ್ವಾ ಅಂತ ವಿನೋದ್ ಹೌದು ರವಿ ಏನಾಗ್ತಿದೆ ಅಂದ್ರೆ ಈಗ ದಬ್ಬಿದ್ದವರು ಮತ್ತೆ ಕೆಲವಷ್ಟು ಚಲನಚಿತ್ರ ಭಾರತದಲ್ಲಿ ಚಲನಚಿತ್ರ ಮಂಡಳಿ ಸಮಸ್ಯೆ ಇದಾಗ ಎಲ್ಲ ನಾಯಕರು ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾರೆ ಎಲ್ಲರೂ ಪ್ರತಿಭಟನೆ ಮಾಡ್ತಾರೆ ಯಾಕಂದ್ರೆ ನೀವು ದಬ್ಬಿ ಮಿಸದಲ್ಲಿ ನೋಡಿರ್ಬೋದು ಅವಾಗ ಇಲ್ಲಿ ಇಡೀ ಕರ್ನಾಟಕದ ಒಂದಾಗ್ಬಿಟ್ಟು ಏನು ಪ್ರತಿಭಟನೆ ಮಾಡಿದ್ರು ಆದ್ರೆ ಇದು ರೈತರ ವಿಷಯ ಬಂದಾಗ ಯಾಕೆ ಇರಲ್ಲ ಈವನ್ ರೈತರ ವಿಷಯ ಬಂದಾಗ ಒಂದು ನಾವು ಏನೋ ಚಲನಚಿತ್ರ ಮಂಡಳಿ ಅಷ್ಟೇ ಬ್ಲೇಮ್ ಮಾಡಿದ್ರು ರಾಜಕೀಯ ಕೆಲವು ನಾಯಕರು ರೈತರ ವಿಷಯ ಬಂದಾಗ ಕೆಲವು ವಿಷಯ ರಾಜಕೀಯವಾಗಿ ಉಪಯೋಗಿಸ್ತಾರೆ ಇನ್ನು ಕೆಲವು ವಿಷಯ ಬಂದ ಮುಂದೆ ಬರ್ತಾರೆ ಯಾಕಂದ್ರೆ ನೀವು ನೋಡ್ತಿರಬಹುದು ಹಲವು ವಿಷಯಗಳು ಮುಂದೆ ಬರ್ತಿದ್ದಾರೆ ಆದ್ರೆ ನಾಡಿನ ನೆಲ ಜಲ ವಿಷಯಕ್ಕೆ ಬಂದಾಗ ಯಾಕೆ ಒಂದು ಸ್ಟಾರ್ ನೆಟ್ರು ಮುಂದೆ ಬರಲ್ಲ ನಮ್ಮ ಪರ್ಸನಲ್ ವೈಯಕ್ತಿಕವಾಗಿ ಏನು ಬಂದಾಗ ಮಾತ್ರ ಮುಂದೆ ಬರ್ತಾರೆ ಅಂದ್ರೆ ರಾಜ್ಯದ ಜನತೆಗೆ ರಾಜ್ಯಕ್ಕೆ ಏನಾದ್ರು ಅನ್ಯಾಯ ಅಂತ ಯಾಕೆ ಬರಲ್ಲ ಅನ್ನೋದಕ್ಕೆ ಏನು ಕನ್ನಡ ಪ್ರಸಂಗಕ್ಕೆ ಇದೊಂದು ಸ್ಪಷ್ಟ ಪ್ರಕ್ರಿಯೆ ಇರುತ್ತೆ ರಾಜ್ಯ ಕರ್ನಾಟಕ ಸಂಘ ಅಧ್ಯಕ್ಷರು ಥ್ಯಾಂಕ್ ಯು ವಿನೋದ್ ತಮಿಳ ಮಾಹಿತಿಗಾಗಿ ಒಟ್ಟಿನಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತದಿರುವಂತಹ ಕನ್ನಡ ಚಲನಚಿತ್ರ ನಾಯಕರ ವಿಚಾರವಾಗಿ ಆಕ್ರೋಶದ ಮಾತುಗಳು ವಿರೋಧಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ನನಗೆಲ್ಲ ಅನಿಸ್ತಾ ಇದೆ, ಮಂಡ್ಯದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಚಾರವನ್ನ ಮಾಡಿದ್ರು ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು, ಸುಮಲತಾ ಅಂಬರೀಶ್ ಪರ ಆ ನಾಯಕರು ಏನಾಗಿದ್ದಾರೆ, ಈಗ ಮಂಡ್ಯದಲ್ಲಿ ರೈತರು ಕಂಗಾಲಾಗಿದ್ದಾರೆ, ದಿನ ಕಳೆದಂತೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಮಂಡ್ಯದಲ್ಲಿ ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು, ಅನ್ಯಾಯ ಆಗ್ತಾ ಇದೆ, ಇದನ್ನ ತಡಿರಿ ಅಂತ. ಇಂಥ ಸಂದರ್ಭದಲ್ಲೂ ಕೂಡ ಚಿತ್ರರಂಗದ ನಾಯಕರು ಸೈಲೆಂಟ್ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.